ಶಿವಮೊಗ್ಗದಲ್ಲಿ ಯುವಕ ಒಬ್ಬ ಯುವತಿ ಅನುಮಾನಾಸ್ಪದವಾಗಿ ಓಡಾಟ ಮಾಡ್ತಾ ಇರುವಂತಹ ಪ್ರಕರಣ ನಡೆದಿದೆ. ಬುರ್ಕಾ ಹಾಕೊಂಡು ಯುವತಿ ಓಡಾಡ್ತಿದ್ದಾಳೆ, ನಾವು ಕಾಶ್ಮೀರದಿಂದ ಬಂದಿದ್ದೇವೆ, ಹಣಕಾಸು ಸಹಾಯ ಮಾಡಿ ನಮಗೆ ಅಂತ ಹೇಳಿ ಮನೆ ಮನೆಗೂ ಕೂಡ ಯುವಕ ಯುವತಿ ಹೋಗಿ ದುಡ್ಡನ್ನು ಕೇಳ್ತಿದ್ದಾರಂತೆ. ಅನುಮಾನ ಬಂದು ಪೊಲೀಸರಿಗೆ ವಿಚಾರವನ್ನ ತಿಳಿಸಿದ್ದಾರೆ ಸ್ಥಳೀಯರು. ಸ್ಥಳಕ್ಕೆ ಬಂದಂತಹ ಪೊಲೀಸರು ಇಬ್ಬರನ್ನ ಕೂಡ ವಶಕ್ಕೆ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರಂತೆ. ಶಿವಮೊಗ್ಗದಲ್ಲಿ ಯುವಕ ಒಬ್ಬ ಯುವತಿ ಅನುಮಾನಾಸ್ಪದವಾಗಿ ಓಡಾಟ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಆ ಯುವತಿ ಬುರ್ಕಾ ಹಾಕೊಂಡಿದ್ದಾಳೆ, ಸೊ ಸೀದಾ ಮನೆಗಳಿಗೆ ಹೋಗಿ ಆ ಹುಡುಗ ಬ್ಯಾಗ್ ಹಾಕೊಂಡಿದ್ದಾನೆ, ಅದನ್ನ ಕೂಡ ತಾವು ಗಮನಿಸ್ತಿದ್ದೀರಿ. ಸೊ ಸೀದಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಯಾರಾದ್ರೂ ಬಂದು ದುಡ್ಡು ಕೇಳಿದ್ರೆ ಮನೆಗೆ, ಅದರಲ್ಲೂ ಮುಖ ಎಲ್ಲ ಮುಚ್ಕೊಂಡು ಬಂದು ದುಡ್ಡು ಕೇಳ್ತಾರೆ, ಬುರ್ಕ ಹಾಕೊಂಡು ಬಂದು ಕೇಳ್ತಾರೆ ಅಂದಾಗ ಜನರಿಗೆ ಆಬ್ವಿಯಸ್ಲಿ ಭಯ ಆಗೇ ಆಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಹಂಗಾಗ್ಬಿಟ್ಟಿದೆ. ಬನ್ನಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಿವಮೊಗ್ಗದಲ್ಲಿ ಒಬ್ಬ ಯುವಕ ಯುವತಿ ಅನುಮಾನಾಸ್ಪದವಾಗಿ ಓಡಾಡ್ತಾ ದುಡ್ಡನ್ನ ಕೇಳ್ತಿದ್ದಾರೆ ಮನೆ ಮನೆಗೆ ಹೋಗಿ ಅಂತ. ಯಾರಂತ ಅವರಿಬ್ರು ಏನ್ ಹೇಳ್ತಿದ್ದಾರೆ ಪೊಲೀಸರು? ಖಂಡಿತವಾಗಿ ಶ್ರುತಿ, ಕಳೆದ ಒಂದು ವಾರದ ಹಿಂದೆ ಶಿವಮೊಗ್ಗ ನಗರಕ್ಕೆ ಇಬ್ಬರು ಯುವಕ ಯುವತಿಯರು ಆಗಮಿಸಿದ್ದಾರೆ. ಅಂದ್ರೆ ಕಾಶ್ಮೀರದಿಂದ ನಾವು ಆಗಮಿಸಿದೀವಿ, ನಮ್ಗೆ ಹಣಕಾಸು ಸಹಾಯ ನೀಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಮನೆ ಮನೆಗೆ ತೆರಳಿ ಆ ಒಂದು ವಸೂಲಿಗೆ ಮುಂದಾಗಿದ್ರು. ಹೀಗಾಗಿ ಸ್ಥಳೀಯರು ಎಲ್ಲೋ ಒಂದ್ ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ. ಅಂದ್ರೆ ಕಾಶ್ಮೀರ ಅನ್ನ ಹೆಸರು ಇಟ್ಟಿದಂಗೆನೆ ಮೊದ್ಲೇ ಶಿವಮೊಗ್ಗ ಒಂದ್ ರೀತಿ ಸೆನ್ಸಿಟಿವ್ ಜಿಲ್ಲೆ, ಹೀಗಾಗಿ ಭಯಭೀತರಾಗಿದ್ದಾರೆ. ಹೀಗಾಗಿ ಅವ್ರನ್ನ ಚಲನವಲನಗಳನ್ನ ಕೂಡ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆ ಹಿಡಿದಿದ್ದಾರೆ. ಹೀಗಾಗಿ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅಂದ್ರೆ ಅನುಮಾನಾಸ್ಪದವಾಗಿ ಇಬ್ರು ಯುವಕ ಯುವತಿಯರು ಓಡಾಡ್ತಿದ್ದಾರೆ, ಅದು ಬುರ್ಕಾ ಧರಿಸ್ಕೊಂಡು ಮನ್ಮನೆಗೆ ತೆರಳಿ ನಮ್ಗೆ ಧನ ಸಹಾಯ ನೀಡಿ ಅಂತ ಕೇಳ್ತಿದ್ದಾರೆ. ಜೊತೆಗೆ ಕಾಶ್ಮೀರದಿಂದ ಬಂದಿದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ, ಅವ್ರು ಯಾರೆಂದು ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅನ್ನೋ ಒಂದು ಮನವಿಯನ್ನ ಸ್ಥಳೀಯರು ಪೊಲೀಸರಿಗೆ ನೀಡಿದ್ರು. ಹೀಗಾಗಿ ದೊಡ್ಡಪೇಟೆ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆ ಇಬ್ಬರು ಯುವಕ ಯುವತಿಯರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರು ಹೇಳೋ ಪ್ರಕಾರ ಕಾಶ್ಮೀರದಿಂದ ಕಾಶ್ಮೀರದ ನಿರ್ಗತಿಕರಾಗಿದ್ದು ಇವರು, ಇವರಿಬ್ಬರನ್ನು ಕೂಡ ಕಾಶ್ಮೀರದಿಂದ ಹೊರಹಾಕಿದ್ದಾರೆ. ಹೀಗಾಗಿ ಅವರು ಮಹಾರಾಷ್ಟ್ರದಲ್ಲಿ ಬಂದು ನೆಲೆಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇದ್ದಂತ ಯುವಕ ಯುವತಿಯರು ದೇಣಿಗೆಗಾಗಿ ಹಣ ಸಹಾಯಕ್ಕಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಪ್ರವಾಸ ಮಾಡ್ತಾರೆ. ಹೀಗಾಗಿ ಇವರು ಶಿವಮೊಗ್ಗ ಜಿಲ್ಲೆಗೂ ಕೂಡ ಆಗಮಿಸಿದ್ರು. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ಅಂಗಡಿಗಳಿರ್ಬೋದು, ಮುಸ್ಲಿಮರೇ ಇರುವಂತ ಸ್ಥಳಗಳಿಗೆ ಭೇಟಿ ನೀಡಿ ಒಂದು ಧನ ಸಹಾಯವನ್ನ ಪಡಿತಾ ಇದ್ರು. ಆದ್ರೆ ಕೆಲವು ಸ್ಥಳೀಯರು ಈ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಆತಂಕ ಕೂಡ ಒಳಗಾಗಿದ್ದಾರೆ. ಅಂದ್ರೆ ಹೇಳಿ ಕೇಳಿ ಶಿವಮೊಗ್ಗ ಸೆನ್ಸಿಟಿವ್ ಜಿಲ್ಲೆ, ಹೀಗಾಗಿ ಅವ್ರನ್ನ ವಿಚಾರಣೆಗೆ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವಂತೆ ಪೊಲೀಸರಿಗೆ ಮನವಿಯನ್ನ ಕೂಡ ಮಾಡಿದ್ರು. ಈಗ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿದ್ದಾರೆ. ಯಾವುದೇ ರೀತಿ ಅನುಮಾನ ಪಡೋ ಅಗತ್ಯವಿಲ್ಲ. ಅವರಿಬ್ರು ಕೂಡ ನಿರ್ಗತಿಕರಾಗಿರೋದ್ರಿಂದ ಹಣ ಸಹಾಯಕ್ಕಾಗಿ ಈ ರೀತಿ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಪ್ರವಾಸ ಮಾಡಿದ್ದಾರೆ. ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟು ಈಗ ವಾಪಸ್ ತೆರಳುವಂತೆ ಪೊಲೀಸರು ಸೂಚನೆಯನ್ನು ಕೂಡ ನೀಡಿದ್ದಾರೆ ಶ್ರುತಿ. ಓಕೆ ಶಶಿಧರ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.